ಒಂದ್ ಸ್ವಲ್ಪ ಗ್ಲಾಮರ್ ಬೇಕಾಗತ್ತೆ, ಒಂದ್ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಜೋನ್ ಸಾಂಗ್ಸ್ ಬೇಕಾಗತ್ತೆ. ಸೊ ನಮ್ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ದೇವನ್ ಇಂದ ಹೇಳ್ತಿದ್ರು, ನಾವು ಉತ್ತರ ಕರ್ನಾಟಕದವರು, ಹಾಗಾಗಿ ಉತ್ತರ ಕನ್ನಡ ಶೈಲಿಯಲ್ಲಿ ಒಂದ್ ಸಾಂಗ್ ನಾವು ನಮ್ ಸಿನಿಮಾದಲ್ಲಿ ಇಡೋಣ. ಸೊ ಹಾಗಾಗಿ ಆ ಸಾಂಗ್ ಸನ್ನಿ ದೇವನಿ ಮಾಡ್ಬೇಕಂತ ಪ್ರೊಡ್ಯೂಸರ್ ದೇವನ್ ಇಂದ ಅಂತ ಹೇಳ್ತಾ ಇದ್ರು ನಮ್ದು ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್. ಸೊ ಅದೇ ರೀತಿಯಿಂದ ಆ ಸಾಂಗ್ ನ ನಾವು ಸನ್ನಿ ದೇವನಿ ಅವ್ರನ್ನ ಕರೆಸಿ ವಿ ಹ್ಯಾವ್ ಕಂಪ್ಲೀಟೆಡ್ ದ ಸಾಂಗ್ ಅಂಡ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ ಸಾಂಗ್. ಈಗ ಆಲ್ರೆಡಿ 13 ಲಕ್ಷಕ್ಕಿಂತ ಜಾಸ್ತಿ ಜನ ಅದನ್ನ ನೋಡಿ ದೇ ಆರ್ ಅಪ್ರಿಷಿಯೇಟಿಂಗ್ ದೇರ್ ಲವ್ ಟುವರ್ಡ್ಸ್ ದ ಸಾಂಗ್. ಡಿಂಗರ್ ಬಿಲಿ ಸಾಂಗ್ ಅಜಿತ್ ಸರ್ ತುಂಬಾ ಒಳ್ಳೆ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ, ಆಮೇಲೆ ಇಮ್ರಾನ್ ಸರ್ದಾರೆ ಸರ್ ಒಳ್ಳೆ ಕಂಪೋಸಿಷನ್ ಮಾಡಿದ್ದಾರೆ ಕೋರಿಯೋಗ್ರಫಿಯಲ್ಲಿ, ಆಮೇಲೆ ಶಿವ ಬೆರ್ಗೆ ಅವರು ತುಂಬಾ ಒಳ್ಳೆ ಲಿರಿಕ್ಸ್ ಬರೆದಿದ್ದಾರೆ. ಸೊ ಒಂದ್ ರೀತಿ ಕ್ಯಾಚಿ ಸಾಂಗ್ ಇದೆ. ಸಾಂಗ್ ಗಿಂತ ಮುಂಚೆನೆ ಅನ್ಕೊಂಡಿದ್ವಿ, ಬಟ್ ಸಾಂಗ್ ಯಾವಾಗ ಉತ್ತರ ಕರ್ನಾಟಕ ಶೈಲಿ ಆ ಸಾಂಗ್ ಗುಡ್ ಬಂತಲ್ಲ, ಅವಾಗ ವಿ ಹ್ಯಾವ್ ಕನ್ಫರ್ಮ್ ದಟ್ ಈ ಸಾಂಗ್ ಸನ್ನಿ ದೇವನಿ ಮಾಡ್ಬೇಕು, ಮಾಡಿದ್ರೆ ಚಂದ, ಇಟ್ ವಿಲ್ ಬಿ ವೆರಿ ಬಿಗ್ ಹಿಟ್ ಅಂತ ಅನ್ಕೊಂಡಿತ್ತು ಚಾಂಪಿಯನ್ ಟೀಮ್ ಎಲ್ಲ. ಸೊ ಅದೇ ರೀತಿಯಿಂದ ಅವ್ರು ಕರೆಸಿ ಈ ಸಾಂಗ್ ಮಾಡಿ ಸನ್ನಿ ದೇವನಿ ಸಪೋರ್ಟ್ ಅಂದ್ರೆ, ಟು ಬಿ ಫ್ರ್ಯಾಂಕ್, ನಾನು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಆದಾಗ ಶಿ ಟ್ರೀಟೆಡ್ ಮೀ ಲೈಕ್ ವೆರಿ ಗುಡ್ ಆಸ್ ಅ ಫ್ರೆಂಡ್, ತುಂಬಾನೇ ಕಂಫರ್ಟ್ ಫೀಲ್ ಮಾಡಿದ್ರು. ಆಮೇಲೆ ಶಿ ಇಸ್ ಅ ವೆರಿ ಹಂಬಲ್ ಲೇಡಿ ಅಂಡ್ ಸ್ವೀಟ್ ಲೇಡಿ ಆಸ್ ಯು ಆಲ್ ನೋ. ಸೊ ಹಾಗಾಗಿ ನನಗೆ ಯಾವ ರೀತಿಯಿಂದ ಇದಿರಲಿಲ್ಲ, ಲೈಕ್ ಐ ಆಮ್ ನಾಟ್ ಏಬಲ್ ಟು ಫೀಲ್ ಲಿಟಲ್ ಬಿಟ್ ಹೆಸಿಟೆಂಟ್ ಇನ್ ಆಲ್. ಶಿ ಮೇಡ್ ಮಿ ಡೇ ಒನ್ ಇಟ್ಸ್ ಎಲ್ಫ್ ವೆರಿ ಕಂಫರ್ಟೇಬಲ್. ವೆನ್ ನಾವು ಯಾವಾಗ ಬಾಂಬೆಗೆ ಹೋದ್ವಿ, ಬಾಂಬೆಗೆ ಹೋಗಿ ರಿಹರ್ಸಲ್ ಮಾಡಿದ್ವಿ, ನಾನು ಇಮ್ರಾನ್ ಸರ್ದಾರಿ ಮಾಸ್ಟರು, ಆಮೇಲೆ ಮತ್ತಿಬ್ರು ಜನ ಅಸಿಸ್ಟೆಂಟ್ಸ್ ಇದ್ರು, ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಸೊ ಹಾಗಾಗಿ ಎಲ್ಲರೂ ಹೋಗಿ ಒಂದು 3-4 ಡೇಸ್ ಅಲ್ಲಿ ರಿಹರ್ಸಲ್ ಮಾಡಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಸೊ ಅದೇ ರೀತಿ ಸೆಟ್ಟಲ್ಲಿ ಸಾಂಗ್ ಶೂಟ್ ಮಾಡಬೇಕಾದಾಗ ಇಟ್ ವಾಸ್ ವೆರಿ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಆ್ಯಂಡ್ ಇಟ್ ಈಸ್ ಅ ವೆರಿ ಸ್ವೀಟ್ ಲೇಡಿ ಐ ಕ್ಯಾನ್ ಸೇ ಆ್ಯಂಡ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹರ್. ಆಮೇಲೆ ಆಸ್ ಯು ಸೇಡ್, ಅವ್ರ ಮಕ್ಕಳಿಗೆ ಈ ಸಾಂಗ್ ತುಂಬ ಇಷ್ಟ ಆಯಿತು. ವೆನ್ ವಿ ಸೆಂಡ್ ದಿಸ್ ಸಾಂಗ್ ಟು ಹರ್, ದಟ್ ಟೈಮ್ ಹರ್ ಚಿಲ್ಡ್ರನ್ಸ್ ಯೂಸ್ ಟು ಕಾಲ್ ಹರ್ ಡಿಂಗರ್ ಬಿಲಿ ಅಂತ. ಸೊ ಅವಾಗ ಆ ಸಾಂಗ್ ಮೇಲೆ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಬರಕ್ಕೆ ಸ್ಟಾರ್ಟ್ ಆಯಿತು. ಸೊ ಓವರ್ ಆಲ್ ಇಟ್ಸ್ ಅ ಗುಡ್ ಸಾಂಗ್.